ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಈ ಪ್ಲಾಟ್ಫಾರ್ಮ್ಗೆ ಸ್ವಾಗತ ನಾನು ಅನಕಾಡೆಮಿಯ ಪ್ಲಸ್ ಎಜುಕೇಟರ್ ಸಂಜಯ್ ಕುಮಾರ್ ಎಸ್ಪಿ ಅಂದ್ಬಿಟ್ಟು ಮೊನ್ನೆ ರಿಸಲ್ಟ್ ಬಂದಲ್ಲ ಕೇ ಸೊ ಅದರಲ್ಲಿ ನಮ್ಮ ಪ್ಲಾಟ್ಫಾರ್ಮಿನ ನನ್ನ ಜೊತೆ ಕೆಲಸ ಮಾಡ್ತಾ ಇರುವಂಥ ಎಜುಕೇಟ್ರ್ಗಳು ನಾಲ್ಕು ಜನ ಕ್ಲಿಯರ್ ಮಾಡಿದ್ದಾರೆ ಲಿಸ್ಟಲ್ಲಿ ನಾಲ್ಕು ಜನರ ಹೆಸರು ಬಂದಿದೆ ಅದರಲ್ಲಿ ಒಬ್ಬರು ಇವತ್ತು ನಮ್ಮ ಜೊತೆ ಇದ್ದಾರೆ ನಂದೀಶ್ ಅವರು ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ನಂದೀಶ್ ಅವರೇ ತುಂಬ ಆಯ್ತು ನಂದೀಶ್ ಅವ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಪ್ಲ್ಯಾಟ್ಫಾರ್ಮಲ್ಲಿರೋರಿಗೆ ಸ್ಟೂಡೆಂಟ್ಸ್ ಆಗಿರೋರಿಗೆ ಗೊತ್ತಿದೆ ಅನಕಾಡೆಮಿ ಪ್ಲಸ್ಸಲ್ಲಿರೋರಿಗೆ ಬೇರೆ ಸ್ನೇಹಿತರಿಗೆ ದಯವಿಟ್ಟು ನಿಮ್ಮ ಇಂಟ್ರೊಡಕ್ಷನನ್ನು ಮಾಡಿಕೊಡಿ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅನ್ಅಕಾಡೆಮಿ ಪ್ಲಸ್ ಪ್ಲ್ಯಾಟ್ಫಾರ್ಮಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿರ್ತಾನೆ ಸೊ ನನ್ನದು ಮೂಲತಃ ಬಂದು ಮೂಲತಃ ನಾನು ಬಳ್ಳಾರಿ ಜಿಲ್ಲೆ ಸೊ ಬಳ್ಳಾರಿ ಜಿಲ್ಲೆಯ ಹೂವಿನಡ್ಗಲಿ ತಾಲೂಕಿನಿಂದ ನಾನು ಬಂದಿರ್ತೇನೆ ನನ್ನ ಪ್ರೈಮರಿ ಎಲ್ಲ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಮುಗಿಸಿದ್ದೇನೆ ಸೊ ಅಲ್ಲಿಂದ ನಾನು ನನ್ನ ಹೈಯರ್ ಎಜುಕೇಷನ್ಸ್ ಅಥವಾ ಹೈಸ್ಕೂಲ್ ಎಜುಕೇಷನ್ ಅಂತಲೇ ಹೇಳ್ತೀವಿ ಪ್ರೌಢ ಶಿಕ್ಷಣವನ್ನು ನಾನು ಧಾರವಾಡದ ಕರ್ನಾಟಕ ರಾಜ್ಯ ಪೊಲೀಸ್ ಮಕ್ಕಳ ವಸತಿ ಶಾಲೆ ಸೊ ಆ ಶಾಲೆಯಲ್ಲಿ ನಾನು ಮುಗಿಸಿರ್ತೇನೆ ಸೊ ಅಲ್ಲಿ ಅದಾದ ನಂತರ ನನ್ನ ಪಿ ಯು ಸಿ ಎಜುಕೇಷನ್ ಸೊ ಪದವಿ ಶಿಕ್ಷಣವನ್ನು ನಾನು ಪೂರ್ವ ಪದವಿ ಶಿಕ್ಷಣವನ್ನು ನಾನು ಸ್ಮೈರ್ ವ್ಯಾಸ್ಪುರಿ ಕಾಲೇಜ್ ಅಂದರೆ ಹೊಸಪೇಟೆ ಸ್ಮಯರ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿರ್ತೇನೆ ಸೊ ಅದಾದ ಅದಾದ ನಂತರ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರ್ತೀನಿ ಸೊ ನಾನು ನನ್ನ ಮೆಡಿಕಲ್ ಎಜುಕೇಷನನ್ನು ನಾನು ಉಡುಪಿ ಎಸ್ ಡಿ ಎಮ್ ಕಾಲೇಜ್ ಆಫ್ ಆಯುರ್ವೇದದಲ್ಲಿ ಕಂಪ್ಲೀಟ್ ಮಾಡಿರ್ತೇನೆ ಸೊ ಈವಾಗ ಅಟ್ ಪ್ರೆಸೆಂಟ್ ನಾನು ಎಸ್ ಡಿ ಎಮ್ ಕಾಲೇಜ್ ಆಫ್ ಆಯುರ್ವೇದ ಬೆಂಗಳೂರಲ್ಲಿ ವರ್ಕಿಂಗ್ ಮಾಡ್ತಾ ಇದ್ದೇನೆ ಸೊ ಜೊತೆ ಜೊತೆಗೆ ನಾನು ಕೆ ಎ ಎಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದೆ ಸೊ ಪ್ರಿಪೇರ್ ಆಗಿ ಈ ಸತಿ ಟು ತೌಸಂಡ್ ಸೆವೆಂಟೀನ್ ಬ್ಯಾಚ್ ಅಲ್ಲಿ ನಾನು ಅಸಿಸ್ಟೆಂಟ್ ಕಮಿಷ್ನರ್ ಸೊ ಸಿ ಟಿಯಾಗಿ ನಾನು ಸೆಲೆಕ್ಷನ್ ಆಗಿದ್ದಾನೆ ಹೇಳ್ತಾಯಿದ್ರಿ ನಂದೀಶ್ವರ ನಾನು ಸ್ಟಾರ್ಟ್ ಮಾಡಿದೆ ಹೂವಿನ ಹಡಗಲಿಂದ ಅಲ್ಲಿಂದ ಧಾರವಾಡಕ್ಕೆ ಹೋದೆ ಧಾರವಾಡದಿಂದ ಮತ್ತೆ ಹೊಸಪೇಟೆಗೆ ಬಂದೆ ಹೊಸಪೇಟೆಯಿಂದ ಉಡುಪಿಗೆ ಹೋದೆ ಈ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ನೀವು ಕಲ್ತಿದ್ದೀರಲ್ವಾ ಇದು ನಿಮ್ಮ ಇದ್ರ ಮೇಲೆ ಐ ಮೀನ್ ಪ್ರಿಪರೇಷನ್ ಮೇಲೆ ಯಾವ ರೀತಿಯಾದರೂ ಪರಿಣಾಮ ಬೀರಿದೆಯಾ ಬೇರೆ ಬೇರೆ ಜಾಗಗಳನ್ನು ನೋಡಿರೋದು ಅಂತ ದಯವಿಟ್ಟು ತಿಳಿಸಿ ಎಸ್ ಡೆಫಿನೆಟ್ಲಿ ಪರಿಣಾಮ ಬೀರಲೇಬೇಕು ಯಾಕಂದರೆ ನಾನು ನೋಡಿ ಇದೆ ನಮಗೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಸೊ ಡೆಫಿನೆಟಾಗಿ ನನಗೆ ನಾನು ಇನ್ನೂ ಬೇರೆ ಬೇರೆ ಸ್ಥಳಗಳಲ್ಲಿ ಓದಿದ್ದು ಬೆಳೆದಿದ್ದಿರ್ಬೋದು ಸೊ ಅದು ವರ್ಕಿಂಗ್ ಕಂಡೀಷನ್ ಇವನ್ ಪ್ರೆಸೆಂಟ್ ಡೇ ಸೊ ಇದೆಲ್ಲಾದರೂ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗೇ ಆಗಿರುತ್ತೆ ಸೊ ಕರ್ನಾಟಕ ಜಿಯೋಗ್ರಫಿ ಸಂದು ಆಪ್ಷನಲ್ ಸಬ್ಜೆಕ್ಟ್ ಜಿಯೋಗ್ರಫಿನೂ ಆಗಿದೆ ಸೊ ನಿಮ್ಗೆ ಗೊತ್ತಿರ್ಬೋದು ಕರ್ನಾಟಕ ಜಿಯೋಗ್ರಫಿಸ್ ಎ ಕೋರ್ ಪಾರ್ಟ್ ನಮ್ಮ ಜಿಯೋಗ್ರಫಿಯಲ್ಲಿ ಸೊ ನಾರ್ದನ್ ಪ್ಲೇನ್ಸ್ ಕೋಸ್ಟಲ್ ಏರಿಯಾಸು ಸದರ್ನ್ ಪ್ಲೇನ್ಸು ಅದ್ರಲ್ಲಿ ಓಡಾಡುವಾಗ ನಡುವೆ ವೆಸ್ಟರ್ನ್ ಗಾಟ್ಸು ಸೊ ಕರ್ನಾಟಕದ ಫಿಸಿಯೋಗ್ರಫಿ ಏನಿದೆ ಅದು ಕಂಪ್ಲೀಟಾಗಿ ನಂಗೆ ಚೆನ್ನಾಗಿ ಪರಿಚಯ ಆಗಿದೆ ಎಸ್ ನಂದು ನೆಕ್ಸ್ಟ್ ಡೇ ನನ್ನ ಫ್ಯೂಚರಲ್ಲಿ ನನ್ನ ಕರ್ನಾಟಕದಲ್ಲಿ ವರ್ಕಿಂಗ್ ಮಾಡುವಾಗ ನನಗೆ ಯಾವುದೇ ಸ್ಥಳದಲ್ಲಿ ಪೋಸ್ಟಿಂಗ್ ಆದ್ರೂ ನಾನು ಅಲ್ಲಿ ಎನ್ವೈರ್ಮೆಂಟ್ ಪ್ರಾಬ್ಲಮ್ಸ್ ನಂಗೆ ಯಾವುದು ಆಗೋಲ್ಲ ಅಂತ ನಾನು ಭಾವಿಸ್ತೇನೆ ನಂದೀಶ್ವರ ಹೇಳ್ತಾ ಇದ್ದಿರಿ ನಾನು ಉಡುಪಿಯಲ್ಲಿ ಮೆಡಿಕಲ್ ಮಾಡಿದ್ದೇನೆ ಅಂದ್ಬಿಟ್ಟು ಡಾಕ್ಟರ್ ಆಗಿದ್ದೀರಾ ನೀವು ಆಯಿತಾ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋವಂಥವ್ರು ನಿಮಗೆ ಎಲ್ಲರೂ ಹೇಳ್ತಾರಪ್ಪ ಕೆ ಎಸ್ ಎಕ್ಸಾಮ್ ಮಾಡಬೇಕಂದ್ರೆ ಹ್ಯುಮ್ಯಾನಿಟಿ ಬ್ಯಾಕ್ ಗ್ರೌಂಡಿಂದ ಬಂದಿರಬೇಕು ಆರ್ಟ್ಸು ಓದಿದರೆ ತುಂಬ ಸುಲಭ ಆಗುತ್ತೆ ಅಂದ್ಬಿಟ್ಟು ನಿಜಾನ ಅದು ಸೈನ್ಸ್ ಓದಿದ್ರಿಂದ ನಿಮ್ಗೆನಾರ ಪ್ರಾಬ್ಲಮ್ಸ್ ಆಯಿತಾ ಅಥವಾ ಆರ್ಟ್ಸ್ ಓದಿರೋರಿಗೆ ಸೈನ್ಸ್ ಓದಿರೋರಿಗಿಂತ ಏನಾದರೂ ಹೆಚ್ಚಿನ ಅಡ್ವಾಂಟೇಜ್ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಹಾಗಂತ ಏನಿಲ್ಲ ಸೈನ್ಸ್ ಆಗಿರ್ಬೋದು ನೀವು ಪ್ರೊಫೆಷನಲ್ಸ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅಥವಾ ನೀವು ಡಿಗ್ರಿ ಬ್ಯಾಕ್ಗ್ರೌಂಡ್ ಅಥವಾ ಕಾಮರ್ಸ್ ಬ್ಯಾಗ್ರೌಂಡು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಯಾವುದೇ ಬ್ಯಾಗ್ರೌಂಡ್ ಇರ್ಬೋದು ಕೆ ಪಿ ಎಸ್ ಸಿ ಅವ್ನು ಕೇಳುವಂಥದ್ದು ಏನಂತಂದರೆ ನಾರ್ಮಲ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಅಷ್ಟೇ ಸೊ ಇದರರ್ಥ ನೀವು ಕೆ ಪಿ ಎಸ್ ಸಿಲೆಬಸಲ್ಲಿ ನೀವು ಗಮನಕ್ಕೆ ಗಮನಕ್ಕೆ ಬರುತ್ತೆ ನೀವು ನೋಡಿದಾಗ ಸೊ ಅಲ್ಲಿ ನಿಮಗೆ ಹಿಸ್ಟ್ರಿ ಸಬ್ಜೆಕ್ಟ್ಸ್ ಇದೆ ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಇದೆ ಸೈನ್ಸ್ ಸಬ್ಜೆಕ್ಟ್ಸ್ ಇದೆ ಎಥಿಕ್ಸ್ ಇದೆ ಸೊ ಯಾವುದೇ ಒಂದು ಪ್ರೊಫೆಷನ್ಗೆ ಅಥವಾ ಯಾವುದೇ ಒಂದು ಡಿಗ್ರಿಗೆ ಅದು ಏನು ಅಡ್ವಾಂಟೇಜ್ ಆಗೋ ಥರ ಇಲ್ಲ ಸಂಬಂಧಪಟ್ಟಿಲ್ಲ ಸೊ ಡೆಫಿನೆಟಾಗಿ ನಾನು ಡಾಕ್ಟರ್ ಆಗಿದ್ದೀನಿ ನನಗೆ ತುಂಬ ಮಿತ್ ಇರುತ್ತೆ ಜನರಲ್ಲಿ ಡಾಕ್ಟರ್ ಅಂತಂದರೆ ಅವ್ನು ಈಸಿಯಾಗಿ ಸಿವಿಲ್ ಸರ್ವಿಸಸ್ನ ಪಾಸ್ ಮಾಡಿಬಿಡ್ತಾರೆ ಅಥವಾ ನಾನು ನನ್ನ ಮಗ ಯಾರೋ ಡಿಗ್ರಿ ಮಾಡ್ತಿದ್ದೇನೆ ಅವ್ನು ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗುತ್ತಲ್ಲೋ ಅವ್ನು ಅವ್ನು ಆ ಥರ ಮಿತ್ಸ್ ಇರುತ್ತೆ ಬಟ್ ಆ ಥರ ಏನಿರಲ್ಲ ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡುವಾಗ ಕೆ ಪಿ ಎಸ್ ಸಿ ಸ್ಪೆಷಲಿ ಕೆ ಪಿ ಎಸ್ ಸಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವಾಗ ಇನಿಷಿಯಲ್ ಲೈನ್ ಏನಿರುತ್ತೆ ಅಥವಾ ಇನಿಷಿಯಲ್ ಡೇಸ್ ಏನಿರುತ್ತೆ ಎಲ್ಲರಿಗೂ ಸಮಾನ ಆಗಿರುತ್ತೆ ಅಲ್ಲಿಂದ ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡುವಾಗ ನಿಮ್ಮ ಲ್ಯಾಬ್ ಸ್ಟಾರ್ಟ್ ಮಾಡುವಾಗ ನೀವು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಸೊ ಆ ಸ್ಪೀಡಲ್ಲಿ ಹೋಗುವಾಗ ಏನೆಲ್ಲ ಅಡೆತಡೆಗಳು ಡೆಫಿನೆಟ್ ಆಗಿ ಸುಮಾರು ಅಡೆತಡೆಗಳು ಬರ್ತವೆ ಸೊ ಆ ಅಡೆತಡೆಗಳನ್ನು ಎಷ್ಟು ಸಮರ್ಪಕವಾಗಿ ನೀವು ಪೂರೈಸ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಅದನ್ನು ಅದನ್ನು ದಾಟಿ ನೀವು ಮುಂದೆ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಂದೀಶ್ ಹೇಳ್ತಾ ಇದ್ರಿ ಎಲ್ಲರೂ ಝೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು ನಾನು ಸೈನ್ಸ್ ಬ್ಯಾಕ್ ಬಂದಿದೆ ಅಂತ ಜಿ ಎಸ್ ತ್ರೀ ಹೆಲ್ಪ್ ಆಗಲ್ಲ ಅಥವಾ ಆರ್ಟ್ಸಿಂದ ಬಂದಿದ್ದೀನಿ ಇನ್ನೊಂದು ಸಬ್ಜೆಕ್ಟು ಅಡ್ವಾಂಟೇಜ್ ಇರುತ್ತೆ ಅಂತಲ್ಲ ಎಲ್ಲರೂ ಸ್ಕ್ರ್ಯಾಚಿಂದನೇ ಶುರು ಮಾಡಬೇಕು ಅಂತ ಹೇಳ್ತಾ ಇದ್ರಿ ಸ್ಕ್ರ್ಯಾಚಿಂದ ಶುರು ಮಾಡೋದಾದರೆ ಇದ್ರ ಬಗ್ಗೆ ಡೀಟೇಲ್ಸ್ ಯಾವ ರೀತಿ ತಿಳ್ಕೊಂಡ್ರಿ ಪ್ರಿಪರೇಷನ್ ಸ್ಟ್ರಾಟಜೀಸ್ ಯಾವ ರೀತಿ ಮಾಡ್ಕೊಂಡ್ರಿ ಕೋಚಿಂಗ್ ಏನಾದರೂ ತೊಗೊಂಡಿದ್ರಾ ಅಥವಾ ಪ್ರಿಪರೇಷನ್ ಯಾವ ರೀತಿ ಇತ್ತು ನೀವು ಅಂತ ದಯವಿಟ್ಟು ತಿಳಿಸ್ಕೊಡಿ ಯಾ ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಅಷ್ಟೇ ಯಾಕಂದರೆ ಒಂದು ಯಾವುದೋ ಒಂದು ಹೊಸ ನಾವು ಏನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ ಒಂದು ಸ್ಟೆಪ್ ತೊಗೊಳ್ತಾ ಇದೀವಿ ಅಂದಾಗ ಎಸ್ ಡೆಫಿನೆಟಾಗಿ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಂದು ಗುರು ಇರಬೇಕು ರೈಟ್ ಸೊ ಆ ಥರ ಮುಂದೆ ಗುರಿ ಅಂತ ನಮಗೆ ಗೊತ್ತಾಗಿದೆ ಆಲ್ರೆಡಿ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಗೊತ್ತಾಗಿದೆ ಸೊ ಗುರು ಅಂತಂದಾಗ ಒಂದು ಗೈಡೆನ್ಸ್ ಮಾಡೋಂಥರ ಇರ್ಬೋದು ವೆಬ್ಸೈಟು ನಮಗೆ ಇವಾಗ ನೋಡಿ ಈಗ ಪ್ರೆಸೆಂಟ್ ಡೇ ಅಲ್ಲಿ ನಾವು ವೆಬ್ಸೈಟಿಂದ ಏನೆಲ್ಲ ನಾವು ಇನ್ಫಾರ್ಮೇಷನ್ ತಗೊಳ್ ತೊಗೊಳ್ತೀವಿ ಎಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಿಂದ ಹಿಡಿದು ಸೊ ಆಫ್ಲೈನ್ ಕ್ಲಾಸಸ್ವರೆಗೂ ಈವನ್ ನಮ್ಮ ಫ್ರೆಂಡ್ಸ್ ಇರ್ಬೋದು ಅವ್ರು ನಮಗೆ ಏನು ಏನೇನು ಅವರು ನೋಟ್ಸ್ಗಳ್ನ ಕೊಡ್ತಾರೆ ಎಲ್ಲರೂ ನಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ ಸೊ ಹಾಗಾಗಿ ನಮ್ಮ ಪ್ರಿಪ್ರೇಷನ್ಸಲ್ಲಿ ಸೊ ಹಲವಾರು ಪಾರ್ಟ್ಸ್ಗಳು ನಮ್ಗೆ ನಮ್ಮ ನಮಗೆ ಕಂಡು ಬರುತ್ತೆ ಯಾವ ರೀತಿಯಾಗಿ ಒಂದು ನೋಟ್ಸ್ ಮಾಡೋದರಿಂದ ಹಿಡಿದುಬಿಟ್ಟು ಸೊ ಆನ್ಲೈನ್ನಿಂದ ಏನೇನು ನಾವು ಮಾಹಿತಿನ ಪಡ್ಕೊಳ್ತೇವೆ ಆ ಮಾಹಿತಿ ಇರ್ಬೋದು ಸೊ ಇದು ಇನ್ನಿತರದಂಥ ಆ್ಯಪ್ಗಳು ಸ್ಪೆಷಲಿ ನಮ್ಮ ಅನ್ಎಕಡೆಮಿ ಆ್ಯಪ್ ಇರ್ಬೋದು ಸೊ ಆ ಆ್ಯಪಿಂದ ಹಲವಾರು ಅಡ್ವಾಂಟೇಜ್ಗಳು ಆಗಿರುತ್ತೆ ಸೊ ಆ ಸ್ಥಳದಲ್ಲಿ ನಮ್ಮ ಪ್ರಿಪ್ರೇಷನ್ ಅಂತ ಬಂದಾಗ ನಮಗೊಂದು ಡೈರೆಕ್ಷನ್ನ ತೋರಿಸಲಿಕ್ಕೆ ಸೊ ಒಬ್ಬರು ಆಲ್ರೆಡಿ ಗೊತ್ತಿರುವಂಥದ್ದು ಅಥವಾ ಮಾರ್ಗದರ್ಶಕ ನಮಗೆ ಬೇಕಾಗುತ್ತೆ ಸೊ ಆ ಮಾರ್ಗದರ್ಶನ ಪಾಠ ನಮ್ಮ ಎಸ್ ಅಕಾಡೆಮಿ ಥರದಂಥ ಪ್ಲಾಟ್ಫಾರ್ಮ್ ಏನಿರುತ್ತೆ ಸೊ ಅದನ್ನು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದಾರೆ ಎಸ್ ನೀವು ಹೇಳ್ತಾ ಇದ್ರೆ ಮಾರ್ಗದರ್ಶನ ಅವಶ್ಯಕತೆ ಖಂಡಿತ ಇದೆಯಪ್ಪ ಮಾರ್ಗದರ್ಶನ ಅವಶ್ಯಕತೆ ಖಂಡಿತ ಇದೆ ಆದರೆ ಯಾವ ರೀತಿಯಲ್ಲಿ ಅನ್ನೋದು ನಿಮಗೆ ಸಂಬಂಧಪಟ್ಟಿರೋದು ಅದು ಕೋಚಿಂಗ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಇಲ್ವಾ ಅಥವಾ ನೀವು ತೊಗೊಂಡಿದ್ದೀರಾ ಕೋಚಿಂಗ್ ಇದ್ರೆ ಮಾತ್ರ ಸಾಧ್ಯನಾ ಮಾರ್ಗದರ್ಶನ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ಮಾತ್ರ ಮಾಡ್ಬೋದಾ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ರಿ ಕೋಚಿಂಗ್ ತೊಗೊಂಡಿದ್ದೀರಾ ಮೈನ್ ಕ್ವೆಶನ್ ಆಗಿದೆ ಸೊ ಕೋಚಿಂಗ್ ಅಂತಂದರೆ ಅದೇ ನಾನು ವರ್ಕಿಂಗ್ ಪ್ರೊಫೆಷ್ನಲ್ ಆಗಿರಿದೆ ಸೊ ನಾನು ವರ್ಕ್ ಮಾಡಿಕೊಂಡೇ ನಾನು ಪ್ರಿಪೇರ್ ಆಗ್ತಾ ಇದ್ದೆ ಸೊ ಸಿನ್ಸ್ ನಾನು ಒಂದೇ ಮಗ ನನ್ನ ಫ್ಯಾಮಿಲಿ ನಾನೇ ಹಿರಿ ಮಗ ಸೊ ಆಟೋಮೆಟಿಕ್ಲಿ ನಂದು ಮೆಡಿಕಲ್ ಕಂಪ್ಲೀಟ್ ಆಗ್ತದೆ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗ್ತಿದ್ದಂಗೆ ನನ್ನ ಮೇಲೆ ಜವಾಬ್ದಾರಿ ಎಕ್ಸ್ಪೆಕ್ಟೇಷನ್ಸ್ ಸ್ಟಾರ್ಟ್ ಆಯಿತು ನನ್ನ ಮಗ ಕೆಲಸ ಮಾಡಲಿ ಅಥವಾ ನನಗೂ ನನ್ನ ಪೇರೆಂಟ್ಸನ್ನ ಸಪೋರ್ಟ್ ಮಾಡಬೇಕು ಅಂತ ನನಗೆ ಅನಿಸ್ತು ಸೊ ಡಾಕ್ಟರ್ ಆಗಿರೋದ್ರಿಂದ ಎಸ್ ನಾನು ನೈಟ್ ಡ್ಯೂಟೀಸ್ ಎಲ್ಲ ಸೇರಿಕೊಂಡೆ ಸೊ ನೈಟ್ ಡ್ಯೂಟೀಸ್ ಮಾಡ್ತಾ ಮಾಡ್ತೇನೆ ನಾನು ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನೈಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ನನಗೆ ಮತ್ತು ಶಿಫ್ಟ್ ಬರ್ತಾಯಿದೆ ಸರಿ ಡೇ ಶಿಫ್ಟ್ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಒಂದು ಕ್ಲಾಸನ್ನು ಕೋಚಿಂಗ್ ಅನ್ನು ಜಾಯ್ನ್ ಆಗಿಬಿಟ್ಟು ಆಮೇಲೆ ಅಲ್ಲಿಂದ ಕೋಚಿಂಗ್ ತೊಗೊಂಡು ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ನನಗೆ ಟೈಮ್ ಇರಲಿಲ್ಲ ಸೊ ಅವಾಗ ಮಾಡ್ತಾ ಮಾಡ್ತಾಯಿದ್ದೆ ಆನ್ಲೈನ್ ಕಂಟೆಂಟ್ ಏನಿರ್ತಿತ್ತು ನಾನು ಬ್ರೌಸ್ ಮಾಡ್ತಾ ಇದ್ದೆ ವೀಡಿಯೋ ವಿಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಸೊ ಅವಾಗ ನನಗೆ ಸಿಕ್ಕಿದ್ದು ಅಂತಂದರೆ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ ನನಗೆ ಅವಾಗ ಪರೀಕ್ಷೆ ಆಗಿದ್ದು ಫಸ್ಟ್ ನಂಗೆ ಆ ಥರ ಸೊ ಅದೇ ರೀತಿ ಹಲವಾರು ಗೈಡೆನ್ಸ್ಗಳನ್ನು ನಮಗೆ ದೊರತಿದೆ ನಮ್ಮ ಫ್ರೆಂಡ್ಸ್ ಇರ್ಬೋದು ಆಲ್ರೆಡಿ ಇದ್ದವರು ಕೆಲವೊಬ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಸೊ ನನ್ನ ಫ್ರೆಂಡ್ ನನ್ನೊಬ್ಬ ಕ್ಲಾಸ್ಮೇಟ್ ಅವರೆಲ್ಲ ನನಗೆಲ್ಲ ಆಲ್ರೆಡಿ ಇದ್ದವರು ಸೊ ಪ್ರಮೋದ್ ಅಂತ ಹೇಳಿ ಸೊ ಅವ್ರವ್ರ ಗೈಡೆನ್ಸಿಂದ ಸೊ ಅವ್ರ 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 ಜೊತೆಗೆ ನಮಗೆ ಒಂದು ಗ್ರೂಪ್ ಕ್ರಿಯೇಟ್ ಆಯಿತು ಸೊ ಒಂದು ಏಳೆಂಟು ಜನ ನಾವು ಗ್ರೂಪ್ ಮಾಡಿಕೊಂಡು ನಾವು ಒಟ್ಟಿಗೆ ಇದ್ವಿ ಸೊ ನಾವು ಯಾರೂ ಕೋಚಿಂಗ್ ಕ್ಲಾಸಸ್ ಅಂತೇನು ಆಫ್ಲೈನಲ್ಲಿ ಹೋಗಲಿಲ್ಲ ಬಟ್ ನಮಗೆ ಹಲವಾರು ವೀಡಿಯೋಗಳು ಏನಿದೆ ಸೊ ಸ್ಪೆಷಲಿ ನನ್ನ ನಾನು ನಾನು ಹೇಳಬೇಕು ಅಂತಂದರೆ ನನಗೇನೇನು ನಾನು ಓದ್ತಾ ಇದ್ದೆ ಪಾಠಗಳನ್ನು ಈಗ ನಾನು ಸೈನ್ಸ್ ಓದ್ತಾ ಇದ್ದರೆ ಸೈನ್ಸಲ್ಲಿ ನಾನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಇತ್ತು ಬಟ್ ನನಗೆ ಸ್ಪೆಷಲಿ ಎಕನಾಮಿಕ್ಸ್ ಎಕನಾಮಿಕ್ ಬ್ಯಾಕ್ಗ್ರೌಂಡಿದ ಏನೇನು ಡೀಟೇಲ್ಸ್ ಓದ್ತಾ ಇದ್ದರೆ ಅದು ಒಂದು ಸತಿ ಎರಡು ಸತಿ ಓದ್ರೆ ನನಗೆ ಕನ್ಫ್ಯೂಷನ್ ಇರ್ತಾ ಇರ್ತಾಯಿತ್ತು ಸೊ ಅವಾಗ ನಾನು ಏನು ಮಾಡ್ತಾ ಇದ್ದೆ ಅನ್ ಅಕಾಡೆಮಿ ಪ್ಲಸ್ ಅನ್ಅಕಡಮಿ ಪ್ಲಾಟ್ಫಾರ್ಮಲ್ಲಿ ಸೊ ಏನೆಲ್ಲ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇತ್ತು ಸೊ ಅವುಗಳನ್ನು ನಾನು ನೋಡ್ತಾಯಿದ್ದೆ ಸೊ ಅವಾಗ ನನಗೆ ಎಕ್ಸ್ ಆ ಟಾಪಿಕ್ ಬಗ್ಗೆ ನನಗೆ ಕ್ಲಿಯಾರಿಟಿ ಸಿಗ್ತಾಯಿತ್ತು ಸೊ ಆ ಕ್ಲಿಯಾರಿಟಿನ ತೊಗೊಂಡು ಮತ್ತು ನಾನು ಎಕ್ಸಾಮ್ ಇನ್ನೊಂದು ಸತಿ ನಾನು ಓದಿದಾಗ ಸೊ ಅಲ್ಲಿ ನನಗೆ ಏನೇನು ಡೌಟ್ಸ್ ಇತ್ತು ಅದೆಲ್ಲ ಆಗ್ತಾ ಆಗ್ತಾಯಿತ್ತು ಸೊ ಈ ರೀತಿಯಾಗಿ ನಾನು ನನ್ನ ಡೌಟ್ಗಳನ್ನು ಏನು ಬರ್ತಾಯಿತ್ತು ಅದನ್ನು ಕ್ಲಾರಿಫೈ ಮಾಡ್ಕೊಳ್ತಾ ಹೋಗ್ತಾ ಇದೆ ಸೊ ಅದೇ ರೀತಿ ನಾನು ನನ್ನ ಓನ್ ನೋಟ್ಸ್ಗಳನ್ನು ನಾನು ಪ್ರಿಪೇರ್ ಮಾಡ್ತಾ ಹೋದೆ ಸೊ ಈ ಥರದ್ದೆಲ್ಲ ನಾನು ಮಾಡ್ತಾ ನನ್ನ ಪ್ರಿಪ್ರೇಷನ್ಗೆ ನನಗೆ ಹೆಲ್ಪ್ ಆಗ್ತಾ ಇದೆ ನೀವು ಹೇಳ್ತಾ ಇದ್ದೀರಾ ಗೈಡೆನ್ಸ್ನ ಅವಶ್ಯಕತೆ ಖಂಡಿತ ಇದೆ ಅಂದರೆ ಕೋಚಿಂಗ್ ಹೋಗೇ ಕೂತ್ಕೋಬೇಕಂತ ಏನಿಲ್ಲ ಯಾವುದಾದ್ರೂ ಟಾಪಿಕ್ ಅರ್ಥ ಆಗ್ತಾ ಇಲ್ವಾ ಅದ್ರ ಬಗ್ಗೆ ಡಾಟಾ ಕಲೆಕ್ಟ್ ಮಾಡಿ ನಾನು ಓದ್ತಾ ಇದ್ದೆ ಅಂದ್ಬಿಟ್ಟು ಓಕೆನಾ ನಿಮ್ಮ ಫ್ರೀ ಟೈಮಲ್ಲಿ ನೀವು ಓದಿದ್ದೀರಾ ಇವಾಗ ವರ್ಕಿಂಗ್ ಪ್ರೊಫೆಷ್ನಲ್ಗಳು ತುಂಬ ಜನ ಇರ್ತಾರೆ ಕೆಲಸ ಮಾಡ್ತಾನೆ ನಾನು ಪ್ರಿಪೇರ್ ಆಗಬೇಕಪ್ಪ ನಾನು ಕ್ಲಿಯರ್ ಮಾಡ್ಬೇಕನ್ಬಿಟ್ಟು ನೀವು ಯಾವ ರೀತಿ ಟೈಮ್ ಮಾಡ್ಕೊಂಡ್ರಿ ಅಂದರೆ ನೈಟ್ ವಾಕ್ ನೈಟ್ ಡ್ಯೂಟಿ ಮಾಡ್ತಾ ಇದೆ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಆ ಮಧ್ಯದಲ್ಲಿ ಪ್ರಿಪರೇಷನ್ ಮಾಡೋದು ಸಾಧ್ಯ ಆಯಿತಾ ವರ್ಕ್ ಮಾಡ್ತಾ ಪ್ರಿಪರೇಷನ್ ಮಾಡೋದು ಸಾಧ್ಯ ಇದೆ ಅಂದ್ಬಿಟ್ಟು ಯಾ ಆಗಿ ನೋಡಿ ಇಲ್ಲ ಒಂದು ಮಿತ್ ಇರುತ್ತೆ ಕೆ ಪಿ ಎಸ್ ಸಿ ಮಿತ್ ಅಂತ ಅನ್ನೋದಕ್ಕಿಂತ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಏನಿರುತ್ತೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಏನಿರುತ್ತೆ ಆಗಿ ನಿಮಗೆ ಏನು ತುಂಬ ಹೊತ್ತು ಅಥವಾ ತುಂಬ ಸಮಯ ಕಳಿಬೇಕಾಗುತ್ತೆ ಪುಸ್ತಕದ ಜೊತೆ ನೀವು ಸೊ ಈ ಥರ ಕಳೆಯುವಾಗ ನಮಗೆ ವರ್ಕಿಂಗ್ ಪ್ರೊಫೆಷನಲ್ ಇದ್ದೀವಿ ನಮಗೆ ತುಂಬ ಹೊತ್ತು ಕಳೀಲಿಕ್ಕಾಗ್ತಾ ಇಲ್ಲ ಅಥವಾ ನಮಗೆ ಕೆಲಸನೇ ಮಾಡೋಕ್ಕಾಗಲ್ಲ ಅನ್ನೋ ಅನ್ನೋಂಥದ್ದು ಏನಿರಲ್ಲ ಸೊ ನಿಮಗೆ ಸಿಗುವಂಥ ಸಮಯ ಏನಿರುತ್ತೆ ಅದರ್ ನಮ್ಮ ವರ್ಕಿಂಗ್ ಅವರ್ಸ್ ಏನಿರುತ್ತೆ ಅದನ್ನ ಎಫಿಷಿಯೆಂಟಾಗಿ ನಾವು ಯೂಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನಾವು ಕ್ಲಿಯರ್ ಮಾಡ್ಬೋದು ಎಕ್ಸಾಮ್ಸ್ಗೆ ಸೊ ಇದಕ್ಕೆ ಫಾರ್ ಎಕ್ ಅಂದರೆ ನಾವು ಏನಂದರೆ ರೆಗ್ಯುಲರ್ ಟಾಪಿಕ್ಸನ್ನು ನಾವು ಈಗ ಸಿಲೆಬಸ್ ನಮಗೆ ಆಲ್ರೆಡಿ ಅಲೋಟ್ ಅಲಾಟ್ ಆಗಿರುತ್ತೆ ಕೆ ಪಿ ಎಸ್ ಸಿಲಿ ಅಲ್ಲಿ ಆ ಸಿಲೆಬಸನ್ನು ಇಷ್ಟು ತಿಂಗಳಲ್ಲಿ ಇಷ್ಟು ಸಮಯದಲ್ಲಿ ಈ ಟಾಪಿಕ್ಗಳನ್ನು ಕವರ್ ಮಾಡ್ಕೋಬೇಕು ಈ ಟಾಪಿಕ್ಗಳಿಗೆ ಬಗ್ಗೆ ನೋಟ್ಸ್ ಮಾಡ್ಕೋಬೇಕು ಅದ್ರ ಬಗ್ಗೆ ಇನ್ನೊಂದು ಅರೌಂಡ್ ಏನೇನು ಇನ್ಫಾರ್ಮೇಷನ್ ಇದೆ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನೆಲ್ಲ ಓದ್ತಾ ಇರಬೇಕು ಸೊ ಇದನ್ನು ಅವಶ್ಯ ಇದನ್ನು ನೋಡಿ ಟೈಮ್ ಯಾವ ಥರ ಕವರ್ ಮಾಡ್ಕೋಬೇಕು ಅಂತ ನಮ್ಗೆ ಎಷ್ಟು ಸಮಯ ಸಿಗುತ್ತೆ ಅದನ್ನು ಸ್ಪಿಟ್ ಮಾಡ್ಕೋಬೇಕು ಈವನ್ ಈ ಕ್ಲಾಸಿಗೆ ಹೋಗಿ ಕುತ್ಕೊಳ್ಳೋಕ್ಕೆ ಅಥವಾ ನಮಗೆ ಪ್ರಿಪ್ರೇಷನ್ ಹನ್ನೆರಡು ಅವರ್ ಹದಿನಾಲ್ಕು ಅವರು ಆ ಥರ ಟೈಮ್ ಸಿಗೋಲ್ಲ ವರ್ಕಿಂಗ್ ಪ್ರೊಫೆಷನ್ಸ್ವರಿಗೆ ಸಿಗುವಂಥ ಆರು ಅವರ್ ಫೋರ್ ಅವರ್ಸ್ ಏನಿರುತ್ತೆ ಎವ್ರಿ ಡೇ ಅದನ್ನು ಎಫಿಷಿಯಂಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಯಾವುದೇ ವರ್ಕಿಂಗ್ ಪ್ರೊಫೆಷನ್ ಇರ್ಬೋದು ಅವರು ಕೆ ಎಸ್ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳನ್ನು ಪಾಸ್ ಮಾಡ್ಬೋದು ಸೊ ಅದ್ರ ಜೊತೆ ಈಗ ಅನ್ಕೆಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ದು ಅದೊಂದು ಅಡ್ವಾಂಟೇಜ್ ಸೊ ನೀವು ವರ್ಕ್ ವರ್ಕಿಂಗ್ ಪ್ಲೇಸಲ್ಲಿರ್ಬೋದು ನಿಮ್ಮ ಜಸ್ಟ್ ನಿಮ್ಮ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ನಿಮಗೆ ವರ್ಕಿಂಗ್ ಅವರ್ಸಲ್ಲೇ ನಿಮಗೆ ಫ್ರೀ ಇರ್ತೀರಾ ಕಾಫಿಗೆ ಹೋಗಿರ್ತೀರ ಸೊ ಅವಾಗ ಕ್ಯಾಂಟೀನಲ್ಲಿ ಕೂತ್ಕೊಂಡು ನಾನು ನೋಡ್ತಾ ಇದ್ದೆ ವಿಡಿಯೋಸ್ಗಳನ್ನು ಸೊ ಅಥವಾ ನಮಗೆ ವರ್ಕಿಂಗ್ ಬೀಯಿಂಗ್ ಎ ಡಾಕ್ಟರ್ ನಿಮಗೆ ಎಲ್ಲ ಟೈಮಲ್ಲೂ ನನಗೆ ಕೇಸಸ್ ಇರ್ತಾ ಇರಲಿಲ್ಲ ಸೊ ಸಮಯ ಯಾವಾಗ ಸಿಗ್ತಾ ಇರ್ತಿತ್ತು ಆಗ ನಾನು ಅನ್ಅಕೆಡಮಿಕ್ ವೀಡಿಯೋಸ್ಗಳಿರ್ಬೋದು ಆನ್ಲೈನ್ ಕಂಟೆಂಟ್ ಇರ್ಬೋದು ಅದನ್ನ ಬ್ರೌಸ್ ಮಾಡ್ತಾ ಇದ್ದೆ ಸೊ ಈ ರೀತಿಯಂತ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ನಮಗೇನಾಗುತ್ತೆ ಸೊ ಓವರ್ ಆಲ್ ತಗೊಂಡಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಮೇನ್ಸಿಗೆ ಬಂದಾಗ ಸೊ ನಮ್ಗೇನಾಗ್ತಾ ಇತ್ತು ಅದೊಂದು ಆಡೆಡ್ ಅಡ್ವಾಂಟೇಜ್ ಇತ್ತು ಸೊ ಎಲ್ಲ ನಮಗೆ ಒಂದು ಕಾನ್ಷಿಯಸ್ ಇದು ಬಿಡುತ್ತೆ ನನಗೆ ಟೈಮ್ ಇಲ್ಲ ಇರೋ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಸೊ ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಸೈಕಾಲಜಿಕಲಿ ನಾವು ಸಿಗೋ ಆರು ತಾಸನ್ನ ಡೆಫಿನೆಟಾಗಿ ಅದನ್ನು ಆರು ತಾಸನ್ನ ಏನು ಮಾಡ್ತೀವಿ ಎಫಿಷಿಯಂಟಾಗಿ ಯೂಸ್ ಮಾಡ್ಕೊಳ್ತೀವಿ ಸೊ ಹಾಗಾಗಿ ವರ್ಕಿಂಗ್ ಪ್ರೊಫೆಷನ್ಸ್ ಯಾವುದೇ ಅಂದರೆ ನನ್ನ ಸಜೆಷನ್ ಅಂದರೆ ನೀವು ಆಸೆ ಇತ್ತು ನಮ್ಮ ವರ್ಕಿಂಗಿಂದ ನಾನು ಹಿಂದೆ ಉಳಿತಾಯಿದ್ದೀನಿ ಅಂತ ಯಾರಾದರೂ ಹಿಂದೆ ಉಳಿದ್ರೆ ಕೆ ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳನ್ನು ತೊಗೊಳೋದ್ರಿಂದ ಹಿಂದೆಳಿದ್ರೆ ಸೊ ಆ ಥರ ಮಾಡೋಂಥ ಅವಶ್ಯಕತೆ ಏನಿಲ್ಲ ನೀವು ನಿಮ್ಮ ಸಮಯವನ್ನು ನೀವು ನಿಗದಿ ನಿಗದಿ ಪಡೆದಂಥ ಸಮಯ ಏನಿರುತ್ತೆ ಅದನ್ನು ನೀವು ಎಫಿಷಿಯಂಟಾಗಿ ಯೂಸ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ನಾನೇ ಎಕ್ಸಾಂಪಲ್ ಅದಕ್ಕೆ ನಂದೀಶ್ ಹೇಳ್ತಾ ಹೇಳ್ತಾಯಿದ್ರು ವರ್ಕ್ ಮಾಡ್ತಾ ಪ್ರಿಪೇರ್ ಆಗೋದು ಪ್ರಾಬ್ಲಮ್ ಯಾಕೆ ಅನ್ಸುತ್ತಪ್ಪ ಹದಿನಾಲ್ಕು ಅವ್ರ ಹದಿನೈದು ಅವರು ಓದೋಕ್ಕಾಗಲ್ಲ ಅಂತ ಬಟ್ ಸಿಗೋವಂತಹ ನಾಲ್ಕೈದು ಅವರು ಸಿಕ್ಸ್ ಅವರ್ಸ್ ಎಷ್ಟು ಸಿಗುತ್ತೋ ಅದನ್ನು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡಿದ್ರೆ ಖಂಡಿತ ಕ್ಲಿಯರ್ ಮಾಡ್ಬೋದು ನಾನೇ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ನಂದೀಶ್ ಅವರು ಅವರ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿದ್ದಾರೆ ಹಾಗೆ ನಮ್ಮ ಜೊತೆ ಕೂಡ ಅನಕೆಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಓಕೆನಾ ಥ್ಯಾಂಕ್ ಯು ನಂದೀಶ್ ಅವರ ತುಂಬ ತುಂಬ ಧನ್ಯವಾದಗಳು ಈ ಡಿಸ್ಕಷನ್ಗೆ ಮುಂದಿನ ಕ್ಲಾಸ್ಗಳಿಂದ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳೋಣ ಏನಪ್ಪ ಅನೇಕಡಮಿ ಅಲ್ಲ ಸಾರಿ ಕೆ ಎಸ್ ಎಸ್ ಬಗ್ಗೆ ಹೇಳ್ತಾ ಇರ್ತಾರೆ ಕೆ ಎಸ್ ಪ್ರಿಪ್ರೇಷನು ಹನ್ನೆರಡು ಅವರು ಹದಿನಾಲ್ಕು ಅವ್ರ ಓದಬೇಕು ಈ ರೀತಿ ತುಂಬ ತಪ್ಪು ಕಲ್ಪನೆಗಳಿರುತ್ತೆ ಇದ್ರ ಬಗ್ಗೆ ನಂದೀಶ್ ಅವ್ರನ್ನ ಕೇಳೋಣ ನೀವು ಯಾವ ರೀತಿ ಇದನ್ನು ಟ್ಯಾಕಲ್ ಮಾಡಿದ್ರಿ ನಿಜಾನ ಇದಲ್ಲ ಅನ್ಬಿಟ್ಟು ಅವ್ರ ಹತ್ರ ತಿಳ್ಕೊಳ್ಳೋಣ ಓಕೆನಾ ಥ್ಯಾಂಕ್ ಯು ನಂದೀಶ್ ಅವರು ತುಂಬ ತುಂಬ ಧನ್ಯವಾದಗಳು ಕಂಗ್ರ್ಯಾಚುವನ್ಸ್ ಅಗೇನ್ ಥ್ಯಾಂಕ್ ಯು ನಂದೀಶ್ ಅವರು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಆಲ್ರೆಡಿ ತುಂಬ ತಿಂಗಳುಗಳಿಂದ ಟೀಚ್ ಮಾಡ್ತಾ ಇದ್ದಾರೆ ತುಂಬ ತಿಂಗಳುಗಳಿಂದ ಟೀಚ್ ಮಾಡ್ತಾ ಇದ್ದಾರೆ ಇವರು ನಿಯರ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಫಾಲೋಯರ್ಸ್ ಕೂಡ ಇದ್ದಾರೆ ತುಂಬ ಕೋರ್ಸ್ಗಳನ್ನು ಮಾಡ್ತಾ ಬಂದಿದ್ದಾರೆ ತುಂಬ ಕೋರ್ಸ್ಗಳನ್ನ ಮಾಡ್ತಾ ಬಂದಿದ್ದಾರೆ ಏನೇನು ಕೋರ್ಸ್ಗಳು ಮಾಡ್ತಾ ಇದ್ದಾರಪ್ಪ ನೋಡಿ ಆಲ್ರೆಡಿ ತುಂಬ ಕೋರ್ಸ್ಗಳನ್ನು ಮಾಡಿದ್ದಾರೆ ಮತ್ತು ಅಪ್ಕಮಿಂಗ್ ಕೋರ್ಸ್ಗಳು ಇನ್ನೂ ಕೋರ್ಸ್ಗಳು ಬರ್ತಾ ಇದ್ದಾವೆ ಮುಂದಿನ ತಿಂಗಳುಗಳಲ್ಲಿ ಬರುವ ತಿಂಗಳುಗಳಲ್ಲಿ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ತುಂಬ ಕ್ಲಾಸಸ್ನ ಮಾಡ್ತಾಯಿರ್ತಾರೆ ನೀವು ಇವಾಗ ಸರ್ ಹೆಂಗೆ ಹೇಳಿದ್ರಲ್ವಾ ಮನೇಲಿ ಕೂತ್ಕೊಂಡು ನನಗೆ ಫ್ರೀ ಇದ್ದಾಗ ಕಾಫಿಗೆ ಹೋದಾಗ ಓದ್ತಾ ಯಾರಾದರೂ ಪೇಷಂಟ್ಸ್ ಸ್ಪರ್ಧೆ ಇದ್ದಾಗ ಫ್ರೀ ಟೈಮಲ್ಲಿ ಓದ್ತಾ ಇದೆ ಅಂತ ಆ ರೀತಿ ಪ್ರಿಪರೇಷನನ್ನು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ಕೋಬೋದು ಆಯಿತಾ ಹೇಗಪ್ಪ ಜಾಯ್ನ್ ಆಗಬೇಕಂತ ಹೇಳಿದರೆ ಅನ್ಅಾಡೆಮಿ ಪ್ಲಾಟ್ಫಾರ್ಮ್ಗೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂದರೆ ಜಾಯ್ನ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಎನ್ ಎ ಎನ್ ಡಿ ಐ ಐ ನಂದಿ ಅಂತ ರೆಫ್ರಲ್ ಕೊಡು ಸರ್ ಅವ್ರದ್ದು ಆ ರೆಫ್ರಲ್ ಕೂಡ ಯೂಸ್ ಮಾಡಿ ಜಾಯ್ನ್ ಆಗಿ ಏನಪ್ಪ ಅಡ್ವಾಂಟೇಜು ರೆಫ್ರಲ್ ಕೊಡು ಯೂಸ್ ಮಾಡಿದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದರಲ್ಲಿ ಒಂದು ತಿಂಗಳಿಗೆ ಎರಡು ಮೂರು ತಿಂಗಳಿಗೆ ಈ ರೀತಿ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಈ ರೀತಿ ಬ್ಯಾಚ್ಗಳಿದೆ ನೀವು ಒಂದು ತಿಂಗ್ಳಿಗೆ ನೋಡ್ತೀರಾ ಕ್ಲಾಸಸ್ಸು ಒಂದು ತಿಂಗಳಿಗೆ ಖಂಡಿತ ಪ್ರಿಪರೇಷನ್ ಕಂಪ್ಲೀಟ್ ಆಗೋಲ್ಲ ಅಲ್ವಾ ಅಟ್ಲೀಸ್ಟ್ ಒನ್ ಇಯರು ನಡೆಯುತ್ತೆ ಪ್ರೊಸೆಸ್ಸು ಪ್ರಿಲಿಮ್ಸು ಇಂಟರ್ವ್ಯೂ ಮೈನ್ಸ್ ಇದೆಲ್ಲ ಇರುತ್ತಲ್ಲ ಈ ಫೇಸ್ಗಳು ಹಾಗಾಗಿ ಹಾಗಾಗಿ ಏನು ಮಾಡಿ ಅಟ್ಲೀಸ್ಟ್ ಒನ್ ಇಯರ್ ತಗೊಂಡ್ರೆ ಕಂಪ್ಲೀಟ್ ನಿಮ್ಮ ಪ್ರಿಪ್ರೇಷನ್ನು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಆಗುತ್ತೆ ಓಕೆನಾ ನಂದಿನ ರೆಫರಲ್ ರೆಫ್ರಲ್ ಕೂಡ ಯೂಸ್ ಮಾಡಿ ಎನ್ ಎನ್ ಡಿ ಡಬಲ್ ಐ ಯೂಸ್ ಮಾಡಿ ಆದಷ್ಟು ಬೇಗ ಜಾಯ್ನ್ ಆಗಿ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋಣ ಥ್ಯಾಂಕ್ ಯು